ಡಿಸೆಂಬರ್ 25ರಂದು ಮಾನವ ಹಕ್ಕುಗಳ ಹೋರಾಟ ಸಮಿತಿ ವತಿಯಿಂದ ಮಾನವೀಯತೆಯೇ ಮಾನವ ಹಕ್ಕುಗಳು ನಾಗರಿಕತೆಯೇ ಸಂವಿಧಾನದ ಹಕ್ಕುಗಳು ಎಂಬ ಶೀರ್ಷಿಕೆಯ ಅಡಿ ವಿಶ್ವ ಮಾನವ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಮಿತಿಯ ಅಧ್ಯಕ್ಷ ಬಿಎನ್ ರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಿಸೆಂಬರ್ 25ರಂದು ಭದ್ರಾವತಿಯ ಶ್ರೀ ಅಕ್ಕ ಮಹಾದೇವಿ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಾನವ ಹಕ್ಕುಗಳ ಹಾಗೆ ಸಂವಿಧಾನ ಹಕ್ಕುಗಳ ಜಾಗೃತಿಗಾಗಿ ವಿಶ್ವ ಮಾನವ ಸಮಾವೇಶದಲ್ಲಿ ದೀನ ದಲಿತರ ಶೋಷಿತ ವಿದ್ಯಾರ್ಥಿಗಳ ಸೇವೆ ಸಲ್ಲಿಸಿದ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ವಿಶ್ವ ಮಾನವ ಎಂಬ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುವುದು ಎಂದರು. ಇನ್ನು ಕಾರ್ಯಕ್ರಮದ ಉಪನ್ಯಾಸವನ್ನು ಹೊಸಮನೆ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಡಾಕ್ಟರ್ ಬಿಜಿ ಧನಂಜಯ ಅವರು ನಡೆಸಿಕೊಡಲಿದ್ದಾರೆ. ಇನ್ನು ಗೀತ ಗಾಯನವನ್ನು ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಮತ್ತು ಸಾಹಿತಿಗಳಾದ ಶ್ರೀ ಹಾರೂನಹಳ್ಳಿ ಸ್ವಾಮಿಯವರು ನಡೆಸಿಕೊಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಐಎಲ್ ಅರುಣ್ ಕುಮಾರ್, ಬ್ರಹ್ಮಲಿಂಗಯ್ಯ, ಎಂ ವಿ ಚಂದ್ರಶೇಖರ್, ಬಸವರಾಜ್ ಶೇಖರ್, ಅಕ್ರಮ್ ಖಾನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಮಾನವೀಯ ಸೇವೆ ಸಲ್ಲಿಸಿದ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಅವರಿಗೆ ವಿಶ್ವ ಮಾನವ ಪ್ರಶಸ್ತಿಯನ್ನು ಪ್ರದಾನ ಮಾಡುವ ಸಮಾರಂಭ ಮತ್ತು ಮಾನವ ಹಕ್ಕುಗಳ ಸಂವಿಧಾನ ಹಕ್ಕುಗಳ ಜಾಗೃತಿಗಾಗಿ ವಿಶ್ವ ಮಾನವ ಸಮಾವೇಶವನ್ನು ನಡೆಸಲು ತೀರ್ಮಾನಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆಯನ್ನು ಕಡೂರಿನ ಮಾಜಿ ಶಾಸಕರು ಪ್ರಜ್ಞಾವಂತ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವೈಎಸ್ವಿ ದತ್ತಾರವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೆಯೇ ಅಧ್ಯಕ್ಷತೆಯನ್ನು ಭದ್ರಾವತಿಯ ಶಾಸಕರಾದ ಮಾನ್ಯ ಶ್ರೀ ಬಿ ಕೆ ಸಂಗಮೇಶ್ ಅವರು ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು JDS ಪಕ್ಷದ ಮುಖಂಡರಾದ ಶ್ರೀಮತಿ ಶಾರದಾ ಅಪ್ಪಾಜಿ ಅವರು ನಡೆಸಿಕೊಡಲಿದ್ದಾರೆ. ಹಾಗೆಯೇ ಪ್ರವಾದಿ ಯೇಸುಕ್ರಿಸ್ತರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಪ್ರೊಫೆಸರ್ ಚಂದ್ರಶೇಖರಯ್ಯನವರು ನಡೆಸಿಕೊಡಲಿದ್ದಾರೆ. ಹಾಗೆಯೇ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಮಾನ್ಯ ಶ್ರೀ KT ಗಂಗಾಧರ್ ಅವರು ನಡೆಸಿಕೊಡಲಿದ್ದಾರೆ. ಇನ್ನು ಈ ಕಾರ್ಯಕ್ರಮದ ಗೌರವ ಉಪಸ್ಥಿತರಾಗಿ ಮಾಜಿ ನಗರಸಭಾಧ್ಯಕ್ಷರಾದ ಆರ್ ಕರುಣಾಮೂರ್ತಿಯವರು, ನಿವೃತ್ತ ವ್ಯವಸ್ಥಾಪಕ ಸಮಾಜ ಕಲ್ಯಾಣ ಇಲಾಖೆಯ ಎನ್ ಕೃಷ್ಣಪ್ಪನವರು ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೊಸಮನೆಯ ಪ್ರಾಂಶುಪಾಲರಾದ ಮಾನ್ಯ ಡಾಕ್ಟರ್ BG ಧನಂಜಯನವರು ಉಪನ್ಯಾಸವನ್ನು ನಡೆಸಿಕೊಡಲಿದ್ದಾರೆ. ಹಾಗೆಯೇ ಗೀತ ಗಾಯನವನ್ನು ಸಾಹಿತಿಗಳಾದ ಆರೋನಹಳ್ಳಿ ಸ್ವಾಮಿಯವರು ನಡೆಸಿಕೊಡಲಿದ್ದು,